subscribe now and press the bell icon. Never miss an update. Hi, hello friends. Manipal Kitchen ಗೆ ಹಾಗರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉಡುಪಿಯಲ್ಲಿ ಮಾಡುವಂತ ದೇವಸ್ಥಾನದಲ್ಲಿ ಮಾಡುವಂತ ಗುಳ್ಳ ಅದು ಬೋಳು ಹುಳಿ ಹೇಗೆ ಮಾಡಪ್ಪ ಅಂತ ಹೇಳಿ ಮಾಡೋದಪ್ಪ ಅಂತ ಹೇಳ್ತೀನಿ. ನೋಡಿ ಉಡುಪಿ ಇದು ಸಿಗುವಂತ ಗುಳ್ಳ ತೋರಿಸಿದ್ದೀನಿ. ತುಂಬ ಪರಿಮಳಯುಕ್ತ, ತುಂಬ ಸುವಾಸನೆಯಾಗಿ ಭಾಳ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದರದ್ದು ಇದು ಸ್ಟೆಮ್ ತೆಗಿತಾ ಇದ್ದೀನಿ, ಅದನ್ನು ಅರ್ಧ ಮಾಡ್ತಾ ಇದ್ದೀನಿ ನೋಡಿ. ಮತ್ತು ಅದರದ್ದು ಜಸ್ಟ್ 6 ಪೀಸಸ್ ಮಾಡ್ತೀನಿ ಒಂದು ಅರ್ಧದ್ದು, ಯಾಕಂದರೆ ಇದನ್ನು ದೊಡ್ಡ ದೊಡ್ಡದಾಗಿ ಹೋಳಿದ್ರೆ ಮಾತ್ರ ಇದು ರುಚಿಯಾಗೋದು, ಇದ್ದಿದ್ರೆ ಎಲ್ಲ ಹಿಸ್ಕೋಗ್ಬಿಡುತ್ತೆ. ಅದನ್ನು ಒಂದು ಬೌಲಲ್ಲಿ ಟರ್ಮರಿಕ್ ಪೌಡ್ರು ಸಾಲ್ಟು ಹಾಕಿ ಇಟ್ಟಿದ್ದೇನೆ, ಅದೆಲ್ಲ ಖಾಲಿ ಮಾಡಿ ತೊಳೆದಿದ್ದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಅದರಲ್ಲಿ 2 ಕಪ್ ನೀರಿದೆ ಬಿಸಿ ಮಾಡಿದ್ದು, ಅದಕ್ಕೆ 2 ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಾಗೆ 1.5 ಚಮಚ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ನಾನು ಹುಣಸೆಹಣ್ಣು ಸ್ವಲ್ಪ ಹಾಕಿಟ್ಟಿದ್ದೆ, ಇವಾಗ ಅದಕ್ಕೆ ಮಿಕ್ಸ್ ಕೊಡಿ ಚೆನ್ನಾಗಿ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಇವಾಗ ಚೆಕ್ ಮಾಡಿ 5 ನಿಮಿಷ ಆದಮೇಲೆ ಜಸ್ಟ್ ಒಂಚೂರು ಹೌದಾ ಅಲ್ವಾ ಅಂತ ಒಂದು 50% ಕುಕ್ ಆಗಿದೆ ನೋಡಿದ್ರಲ್ಲ, ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಈಗ ಅದಕ್ಕೆ 1/2 ಟೀಸ್ಪೂನು ಅರಿಶಿನ ಪುಡಿ, ಮತ್ತು 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ, 1 ಟೀಸ್ಪೂನು ಸಾಲ್ಟ್ ಅಂದರೆ ಉಪ್ಪು ಹಾಕಿಬಿಟ್ಟು ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ. ಕಂಬೈನ್ ಆಗೋ ತನಕ ಮಿಕ್ಸ್ ಕೊಡಿ. ಆಮೇಲಿಂದ ಇವಾಗ ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ತನಕ. ಇವಾಗ ನೋಡಿ ಚೆಕ್ ಮಾಡಿ, ಇವಾಗ ಒಂದು ಮಿಕ್ಸ್ ಜೆಂಟ್ಲಾಗಿ ಒಂದು ಮಿಕ್ಸ್ ಕೊಡಿ. ಇವಾಗ ಐಡಿಯಲಾಗಿ ಕುಕ್ ಆಗಿ ಬಂದುಬಿಟ್ಟಿದೆ ಅದು, ಅಷ್ಟು ಕುಕ್ ಆದರೆ ಸಾಕು, ತುಂಬ ಕುಕ್ ಆಗೋದು ಬೇಡ. ಈಗ ಅದಕ್ಕೆ 2 ಟೀಸ್ಪೂನ್ ಬೆಲ್ಲ ಹಾಕಿ, ಬೆಲ್ಲ ಇದಕ್ಕೆ ಹಾಕಲೇಬೇಕು. ಮತ್ತು 1/2 ಕಪ್ಪು ನಾನು ಗ್ರೀನ್ ಪೀಸ್ ಫ್ರೆಶ್ ಕುಕ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ 1/2 ಕಪ್ಪು ಕುಕ್ ಮಾಡಿರುವಂಥ ತೊಗರಿಬೇಳೆ ಹಾಕ್ಕೊಳ್ಳಿ. ಒಂದು 1/2 ಟೀಸ್ಪೂನು ಟ್ಯಾಮ್ರಿನ್ ಜ್ಯೂಸ್ ಸಾಕು ಹಾಕಿ. ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ, ಜೆಂಟ್ಲಾಗಿ ಕೊಡಿ, ಯಾಕಂದರೆ ಅದೆಲ್ಲ ಹಿಸ್ಕಿ ಹಾಳಾಗಿ ಹೋಗಬಾರ್ದು. ಆಯ್ತಲ್ಲ, ಈಗ ನೋಡಿ ಇಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ಹೌದಾ. ಇದು ಸ್ವಲ್ಪ ದಪ್ಪನೇ ಇರಬೇಕು, ನೀರು ಗೀರು ಏನು ಹಾಕಬೇಕಂತಿಲ್ಲ. ಈಗ ಕವರ್ ಆ್ಯಂಡ್ ಕುಕ್ 2 ನಿಮಿಷ ಮಾಡಿ, ಯಾಕಂದರೆ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಬೇಕಲ್ಲ. ಇದಕ್ಕೆ ಸಾಫ್ಟ್ ಹಿಂಗಿರುತ್ತಲ್ಲ ಹಿಂಗು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಅದನ್ನು ಆ ನೀರನ್ನ ಹಿಂಗೆ ನೀರನ್ನ ಅದಕ್ಕೆ ಹಾಕಿ, ಇದೇ ಅದಕ್ಕೆ ಡಿಶ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಕಿ ಅದನ್ನೀಗ, ಅದು ತುಂಬ ಒಳ್ಳೆ ಫ್ಲೇವರ್ ಕೊಟ್ಬಿಡುತ್ತೆ ಇದಕ್ಕೆ. ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಒಂದು 5-6. ಈಗ ಅದಕ್ಕೆ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಆಯ್ತಲ್ಲ, ಈಗ ಮತ್ತೆ ಕವರ್ ಆ್ಯಂಡ್ ಸ್ವಲ್ಪ ಕೆಲವು ಡ್ರಾಪ್ಸ್ ಅಂದರೆ ಒನ್ ಆ್ಯಂಡ್ ಹಾಫ್ ಟೀಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಆಯ್ತಲ್ಲ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಯ್ತಲ್ಲ, ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಪ್ಯಾನ್ ಒಂದು ಸಣ್ಣ ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮ್ ರೆಡಿ, ಅದು ಬಿಸಿ ಆಗುತ್ತಲ್ಲ ಅದಕ್ಕೆ 1 ಚಮಚ ಮಸ್ಟರ್ಡ್ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ ಅದು ಕ್ರ್ಯಾಕಲ್ ಆದ ತಕ್ಷಣ. ಹಾಗೆ ಕೆಲವು ಬ್ಯಾಡಗಿ ರೆಡ್ ಚಿಲ್ಲಿ ಪೀಸಸ್ ಹಾಕ್ಕೊಳ್ಳಿ, ಕೆಂಪು ಮೆಣಸು, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೊಂದು ಮಿಕ್ಸ್ ಕೊಡಿ ಜಸ್ಟು. ಮತ್ತು ಈ ಒಗ್ಗರಣೆನ ಡಿಶ್ಗೆ ಹಾಕ್ಕೊಳ್ಳಿ, ಇದಕ್ಕೆ ಬೋಳು ಹುಳಿಗೆ ಹಾಕ್ಕೊಳ್ಳಿ. ಇದು ತುಂಬ ಫೇಮಸ್, ಇದು ಟೆಂಪಲ್ನಲ್ಲೆಲ್ಲ ಇದೇ ಮಾಡೋದು, ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿರೋ ವಸ್ತುವಿಂದ ಮಾಡ್ಬೋದು, ಏನು ಹುಡ್ಕೊಂಡು ಹೋಗ್ಬೇಕಂತಿಲ್ಲ. ಬೇರೆ ಏನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ರೆಸಿಪಿದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮತ್ತು ಕೆಲವು ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.